ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ನಿಮಗೆ ತುಂಬಾ ರುಚಿಯಾಗಿರುವಂತಹ ಮತ್ತು ಸಿಂಪಲ್ಲಾಗಿ ಮಾಡುವಂತಹ ಮೆಂತ್ಯ ಸೊಪ್ಪಿನ ಪಲ್ಯನ ಹೇಗೆ ಮಾಡೋದಂತ ತೋರಿಸ್ತಿದ್ದೀನಿ. ಇದು ತುಂಬಾ ರುಚಿಯಾಗಿದೆ, ಮಾಡೋದು ಕೂಡ ತುಂಬಾ ಸಿಂಪಲ್ ಆಗಿದೆ. ಘಮ ಘಮ ಅಂತ ಸ್ಮೆಲ್ ಬರ್ತಿದೆ, ಅಷ್ಟೊಂದು ರುಚಿ ಇದೆ ಇದು. ಒಂದ್ಸಲ ನೀವು ಈ ವಿಧಾನದಲ್ಲಿ ಮಾಡಿ ನೋಡಿ, ತುಂಬ ಅಂದರೆ ತುಂಬಾ ರುಚಿ ಇದೆ, ಮಾಡೋದು ಕೂಡ ತುಂಬಾ ಸಿಂಪಲ್ ಆಗಿದೆ. ಇವಾಗ ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ನಿಮಗೆ ಮೊದಲಿಗೆ ಏನೇನು ಬೇಕಂತ ತೋರಿಸ್ತಿದ್ದೀನಿ. ಒಂದು ಎರಡು ಟೊಮೆಟೊ ಲಾಲಾಗಿ ತೊಗೊಂಡಿದ್ದೀನಿ, ಮುಂದಿನ ಹಿಸ್ಸ ತೆಗೆದಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ, ಮತ್ತು ಬಾರಿಕ್ ಕಟ್ ಮಾಡಿದಂತಹ ಒಂದು ಈರುಳ್ಳಿ, ಮತ್ತು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದ ಇದು. ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಕುಟ್ಕೊಂಡು ತೊಗೊಂಡಿದ್ದೀನಿ. ಮತ್ತು ಒಂದು ಎರಡು ಮೆಣಸಿನ್ಕಾಯಿ ಬಾರಿಕ್ ಕಟ್ ಮಾಡಿದಂಥ, ಇದು ಒಂದು ಎರಡು ಮೂರು ತಾಸು ನೆನೆಕ್ ಹಾಕಿರುವಂತಹ ಒಂದು ದೊಡ್ಡ ಕಪ್ಪ ಕಲ್ಲೆಬೇಳೆ ಅವ ಇವು. ಇವು ಕಲ್ಲೆಬೇಳೆ ಒಂದು ಎರಡು ಮೂರು ತಾಸು ನೆನಕರು ಸಾಕು. ಇವಾಗ ಇದು ಬಾರಿಕ್ ಕಟ್ ಮಾಡ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದು ನಾನು ಒಂದು ಸೋಡ ಮೆಂತಿ ಪಲ್ಯನ ಈ ರೀತಿ. ಮತ್ತು ಇವಾಗ ಈ ಟೊಮೆಟೊ ಪೇಸ್ಟ್ ಮಾಡ್ಕೋಬೇಕು. ಮತ್ತು ಕಲ್ಲೆಬೇಳೆಯಲ್ಲಿ ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಹಾಕಿ ಒಂದು ಎರಡು ಸೀಟಿ ಕುಕ್ಕರ್ದಲ್ಲಿ ಹಾಕ್ಬೇಕು, ಎರಡು ಸೀಟಿ ಹೊಳ್ಳಿಕ. ಇವಾಗ ಎರಡು ನಾನು ಹೊಡ್ಕೊಂಡು ಬರ್ತೀನಿ. ಟೊಮೆಟೊ ಮುಂದಿನ ಹಿಸ್ಸ ಕಟ್ ಮಾಡೇ ಹಾಕ್ಬೇಕು ನೀವು ಯಾವುದೇ ರೀತಿಯಲ್ಲಿ ಬಾಜಿಗೆ ಯೂಸ್ ಮಾಡ್ಬೇಕಂದ್ರೆ. ಇವಾಗ ನಾನು ಈ ರೀತಿ ಕುದಿಸ್ಕೊಂಡು ತೊಗೊಂಡಿದ್ದೀನಿ, ಎರಡು ಸೀಟಿ ಹೊಡ್ಕೊಂಡಿನಿ. ಪೂರ ಫುಲ್ಲ ಸ್ಮೂತಾಗಿ ರುಬ್ಕೋಬಾರ್ದು ಈ ರೀತಿ, ಇದು ಆದ್ರೆ ಸಾಕು. ಟೊಮೆಟೊ ಬಿ ಸಹ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇವಾಗ ಇಲ್ಲಿ ಕಡಾಯಿನಲ್ಲಿ ಎಣ್ಣೆ ಹಾಕ್ತಿದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನ ಜೀರಿಗೆ, ಮತ್ತು ಒಂದು ಸ್ವಲ್ಪ ಹಿಂಗೆ ಹಾಕ್ತಿದ್ದೀನಿ. ಇವೆರಡನ್ನು ಸರಿಯಾಗಿ ಒಂದು ಸ್ವಲ್ಪ ಹುರ್ಕೊಂಡ್ರೆ ಹುಡು ಸಾಕು, ಲೈಟಾಗಿ ಹುರ್ಕೊಂಡ್ರೆ. ಮೊದಲಿಗೆ ಎರಡು ಮೆಣಸಿನ್ಕಾಯಿ ಬಾರಿಕ್ ಕಟ್ ಮಾಡ್ಕೊಂಡಿರುವಂಥದ್ದು, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ ಕುಟ್ಕೊಂಡು ತೊಗೊಂಡಿದ್ದು ನಾನು. ಪೇಸ್ಟ್ ತೊಗೊಂಡಿದ್ದ ನೀವು ಬಿ ಇದೇ ರೀತಿಯಾಗಿ ತೊಗೊಳ್ಳಿ. ಮತ್ತು ಅವೆರಡು ಕೆಂಪಾದಮೇಲೆ ಈರುಳ್ಳಿ ಹಾಕ್ತಿದ್ದೀನಿ, ಒಂದು ಬಾರಿಕ್ ಕಟ್ ಮಾಡ್ಕೊಂಡಿರುವಂಥದ್ದು. ತುಂಬಾ ರುಚಿಯಾಗಿರುತ್ತೆ, ಒಂದು ಸ್ವಲ್ಪ ಪ್ರಯತ್ನ ಮಾಡಿ ನೋಡಿ. ಮತ್ತು ಇದರಲ್ಲಿ ಒಂದು ಚಮಚ ರೆಡ್ ಖಾರದ ಪುಡಿ, ಧನಿಯಾ ಪೌಡ್ರ, ಜೀರಾ ಪೌಡ್ರ ಅರ್ಧ ಅರ್ಧ ಚಮಚ, ಮತ್ತು ಸ್ವಲ್ಪ ಅರಿಶಿಣ ಹಾಕಿದ್ದೀನಿ. ಮಸಾಲ ಒಂದು ನಿಮಿಷ ಸರಿಯಾಗಿ ಎಣ್ಣೆಯಲ್ಲಿ ಹುರ್ಕೊಂಡಾದಮೇಲೆ ಇದರಲ್ಲಿ ಮಾಡಿರುವಂತಹ ಟೊಮೆಟೊ ಪೇಸ್ಟ್ ಹಾಕ್ತಿದ್ದೀನಿ. ಒಂದು ಎರಡು ಟೊಮೆಟೊ ತೊಗೊಂಡಿದ್ದೆನಲ್ಲ ಅದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಹಾಕ್ತಿದ್ದೀನಿ. ಈ ಬಾಜಿಗೆ ಸ್ವಲ್ಪ ಕೆಂಪು ರೆಡ್ ಆಗಿವೆ ಟೊಮೆಟೊ ತೊಗೋರಿ, ಮತ್ತು ಸರಿಯಾಗಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು. ಅದು ಸೇರಿಸ್ತಿದ್ದೀನಿ ಇದರಲ್ಲಿ ಸ್ವಲ್ಪ ಹಸಿ ಟೊಮೆಟೊ. ಹಸಿ ಇರೋದ್ರಿಂದ ಅದು ಸ್ವಲ್ಪ ಹುರ್ಕೋಬೇಕಾಗುತ್ತೆ. ನಾವು ಹಸಿ ಟೊಮೆಟೊ ಯೂಸ್ ಮಾಡಿರೋದ್ರಿಂದ ಒಂದು 2-3 ಮಿನಿಟ್ ಟೊಮೆಟೊ ಹುರ್ಕೊಂಡಾದಮೇಲೆ ಎಣ್ಣೆ ಮೇಲೆ ಎಣ್ಣೆ ಬಿಟ್ಕೊಂಡಿರುತ್ತೆ. ಆ ಟೈಮಿಗೆ ಮೆಂತ್ಯ ಸೊಪ್ಪು ಹಾಕ್ಬೇಕು ಇದ್ರಾಗ. ಆ ಮೆಂತ್ಯ ಸೊಪ್ಪನ್ನ ಮೊದಲಿಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದ ತೊಳ್ಕೊಂಡು ಇವಾಗ ಇದರಲ್ಲಿ ಸೇರಿಸ್ತಿದ್ದೀನಿ. ಫುಲ್ ಬಾರೀಕಾಗಿ ಕಟ್ ಮಾಡ್ಕೊಳ್ಳಿ. ಮತ್ತು ಈ ಮೆಂತ್ಯ ಸೊಪ್ಪನ್ನ ಇದರಲ್ಲಿ ಫುಲ್ ಬೇಯಬೇಕಿದು, ಬೇಯಿಂದ ಆದಮೇಲೆ ಅದು ಬೇಳೆ ಸೇರಿಸ್ಬೇಕು ಅದ್ರಾಗ. ಫುಲ್ಲಾಗಿ ಒಂದು 3-4 ಮಿನಿಟ್ ಹಿಡಿಯುತ್ತೆ, ಜಾಸ್ತಿ ಏನಿಲ್ಲ. ಫುಲ್ ಸ್ಮೂತ್ ಆದಮೇಲೆ ಇದರೆಲ್ಲ ಬೇಳೆ ಸೇರಿಸ್ಬೇಕಾಗುತ್ತೆ. ಇವಾಗ ನೋಡಿ ಎಷ್ಟು ಸ್ಮೂತಾಗಿ ಬೆಂದಿದೆ ಅಂತ. ಇವಾಗ ಇದರಲ್ಲಿ ನೀರಿನ ಸಮೇತ ಕಡಲೆಬೇಳೆಯನ್ನು ನಾವು ಕುದಿಸ್ಕೊಂಡು ಇಟ್ಕೊಂಡಿದ್ದಲ್ಲ ಎರಡು ಸೀಟಿ ಈ ರೀತಿ, ಅದನ್ನು ಇದರಲ್ಲಿ ಸೇರಿಸ್ತಿದ್ದೀನಿ. ಮತ್ತು ಎಲ್ಲನೂ ಸೇರಿಸಿ ಮತ್ತು ಒಂದು 2-3 ಮಿನಿಟ್ ಬೆಂದ್ರೆ ಸಾಕಿದು. ಇವಾಗ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲನೂ ಸೇರಿಸಿ. ಫುಲ್ಲಾಗಿ ಸ್ಮೂತ್ ಆ ಮೆಂತಿ ಪಲ್ಯ ಸ್ಮೂತ್ ಆದಮೇಲೆ ಇದರ ಕಡಲೆಬೇಳೆ ಸೇರಿಸೋಕು. ಹಾಗೆ ಮೆಂತಿ ಪಲ್ಯ ಹಾಕಿ ನೀವು ಕಡಲೆಬೇಳೆ ಹಾಕೋಕೆ ಹೋಗಬೇಡ್ರಿ, ಸ್ವಲ್ಪ ಪೂರ ಫುಲ್ ಸ್ಮೂತ್ ಆದಮೇಲೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನ ಸಕ್ಕರೆ ಹಾಕ್ತಿದ್ದೀನಿ. ಸಕ್ಕರೆ ಹಾಕೋದ್ರಿಂದ ಉಪ್ಪು ಖಾರ ಬ್ಯಾಲೆನ್ಸ್ ಭೀ ಆಗ್ತದೆ, ಮತ್ತು ತುಂಬಾ ರುಚಿ ಕೊಡ್ತದೆ ಇದು, ಮತ್ತು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು. ಈ ಬಾಜಿಯಲ್ಲಿ ಸಕ್ಕರೆ ಒಂದು ಸ್ವಲ್ಪ ಸಕ್ಕರೆ ಸೇರಿಸೋದ್ರಿಂದ, ನೀವು ಬೇಕಾದರೆ ಬೆಲ್ಲ ಸಹ ಸೇರಿಸ್ಬೋದು ಇಲ್ಲಿ. ಇವಾಗ ಒಂದು 2-3 ಮಿನಿಟ್ ಕುದಿಸ್ಬೇಕು ಇದಕ್ಕೆ. ಮತ್ತು ಉಪ್ಪು ಖಾರ ಹಿಡಿಬೇಕಲ್ಲ ಬೇಳೆನ ಮೆಂತ್ಯ ಪಲ್ಯದಲ್ಲಿ ಸೇರಿಸಿ ಒಂದು 2-3 ಮಿನಿಟ್ ಕುದ್ದ್ರೆ ಸಾಕು. ಹಾಂ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ನಿಮಗೆ ಯಾವ ರೆಸಿಪಿ ಬೇಕಂತ ತಿಳಿಸಿ ಆ ರೆಸಿಪಿನ ಮುಂದಿನ ವಿಡಿಯೋದಲ್ಲಿ ಮಾಡೋಣ. ನಾನು ಇವಾಗ ಸ್ವಲ್ಪ ಇದರಲ್ಲಿ ಹಸಿ ಕೊತ್ತಂಬರಿ ಹಾಕ್ತಿದ್ದೀನಿ ಕಟ್ ಮಾಡಿರುವಂಥದ್ದು. ಸರಿಯಾಗಿ ಮಿಕ್ಸ್ ಮಾಡಿ, ತುಂಬಾ ಘಮ ಘಮ ಅಂತಿದೆ, ಅಷ್ಟೊಂದು ಸ್ಮೆಲ್ ಬರುತ್ತಿದೆ. ಮತ್ತು ಮಾಡೋದು ಕೂಡ ಎಷ್ಟು ಸಿಂಪಲ್ ಆಗಿದೆಯಲ್ಲ. ಈ ರೀತಿ ಒಂದು ಸ್ವಲ್ಪ ಪ್ರಯತ್ನ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗೇ ಆಗ್ತದೆ. ಇದು ಅಷ್ಟೊಂದು ರುಚಿ ಇದೆ, ದೊಡ್ಡವರೆಲ್ಲ ಮಕ್ಕಳು ಸಹ ಇದು ಇಷ್ಟಪಟ್ಟು ತಿಂತಾರೆ, ಅಷ್ಟೊಂದು ರುಚಿ ಇದೆ. ನೋಡಿದಾರಲ್ಲ ಎಷ್ಟು ಸುಲಭವಾಗಿ ಮಾಡ್ಕೋಬೋದಂತ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ತುಂಬಾ ರುಚಿಯಾಗಿ ಬಂದಿದೆ. ಎಲ್ಲರೂ ಸಹ ಇದು ಚಪಾತಿ ರೊಟ್ಟಿ ಎಲ್ಲದಕ್ಕೂ ಹೊಂದುವಂತಹ, ಅನ್ನಕ್ಕೆ ಎಲ್ಲದಕ್ಕೂ ಹೊಂದುವಂತಹ ಆಲ್ರೌಂಡರ್ ಸಬ್ಜಿ ಅಂತ ಹೇಳ್ಬೋದು. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ, ಮತ್ತು 2 ಚಮಚ ಹಾಲಿನ ಮೇಲಿನ ಕೆನೆ ಹಾಕಿದ್ದೀನಿ.